ಕೆಪಿಸಿಸಿಗೆ ಸಾರಥಿ ಯಾರಾಗ್ತಾರೆ ಅನ್ನೋ ಗೊಂದಲಕ್ಕೆ ತೆರೆ ಬಿದ್ದಿದೆ. ಎರಡನೇ ಅವಧಿಗೂ ಪರಮೇಶ್ವರ್ ಕಂಟಿನ್ಯೂ ಆಗಿದ್ದಾರೆ. ಎಐಸಿಸಿಯಿಂದ ಅಧಿಕೃತ ಘೋಷಣೆ ಮಾತ್ರ ಬಾಕಿ ಇದೆ. ಅಧ್ಯಕ್ಷ ಸ್ಥಾನದ ರೇಸ್ನಲ್ಲಿದ್ದ ಡಿಕೆ ಶಿವಕುಮಾರ್ ಮತ್ತು ಎಸ್ಆರ್ ಪಾಟೀಲ್ಗೂ ಸೂಕ್ತ ಸ್ಥಾನ ನೀಡಲಾಗಿತ್ತು. ಈ ಬಗ್ಗೆಯೂ ಎಐಸಿಸಿ ಅಧಿಕೃತವಾಗಿ ಪ್ರಕಟಿಸಬೇಕಿದೆ. ಎರಡನೇ ಅವಧಿಗೂ ಪರಮೇಶ್ವರ್ ಸಾರಥ್ಯ, ಹೈಕಮಾಂಡ್ ಅಧಿಕೃತ ಘೋಷಣೆಯೊಂದೇ ಬಾಕಿ. ಕಳೆದ ಕೆಲ ತಿಂಗಳುಗಳಿಂದ ಕೆಪಿಸಿಸಿಗೆ ಅಧ್ಯಕ್ಷ ಯಾರಾಗ್ತಾರೆ ಅನ್ನೋ ಗೊಂದಲ ಇತ್ತು. ಇದೀಗ ಈ ಗೊಂದಲಕ್ಕೆ ತೆರೆ ಬಿದ್ದಿದೆ. ಹಾಲಿ ಅಧ್ಯಕ್ಷ ಪರಮೇಶ್ವರ್ ಅವರನ್ನೇ ಮುಂದುವರಿಸಲು ಹೈಕಮಾಂಡ್ ನಿರ್ಧರಿಸಿದ್ದು, ಈ ಬಗ್ಗೆ ಅಧಿಕೃತ ಘೋಷಣೆ ಮಾತ್ರ ಬಾಕಿ ಇದೆ. ಆದರೂ ಇಂಧನ ಸಚಿವ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ಬೀಡು ಬಿಟ್ಟು ಕೊನೆ ಘಳಿಗೆಯ ಕಸರತ್ತು ನಡೆಸಿದ್ದಾರೆ. ಆದರೆ ಹೈಕಮಾಂಡ್ ನಿನ್ನೆಯೇ ಪರಮೇಶ್ವರ್ಗೆ ಪಕ್ಷ ಸಂಘಟನೆಯತ್ತ ಗಮನ ನೀಡಿ ಅಂತ ಸೂಚನೆ ನೀಡಿದೆ. ಎಐಸಿಸಿ ಸೂಚನೆ ಮೇರೆಗೆ ಗೃಹಮಂತ್ರಿ ಸ್ಥಾನಕ್ಕೂ ರಾಜೀನಾಮೆ ನೀಡಲು ಪರಂ ಮುಂದಾಗಿದ್ದಾರೆ. ಇವತ್ತು ಬೆಂಗಳೂರಿನ ಪರಮೇಶ್ವರ್ ನಿವಾಸದಲ್ಲಿ ಅವರ ಬೆಂಬಲಿಗರು ಸಿಹಿ ಹಂಚಿ ಸಂಭ್ರಮಿಸಿದ್ರು. ಬಳಿಕ ಮಾತನಾಡಿದ ಪರಮೇಶ್ವರ್, ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಯುವ ಬಗ್ಗೆ ಹೈಕಮಾಂಡ್ ಸೂಚನೆ ನೀಡಿದೆ, ಅಧಿಕೃತ ಘೋಷಣೆಯಾದ ಬಳಿಕ ಮಾತನಾಡ್ತೀನಿ ಅಂತ ಹೇಳಿದ್ರು. ಪ್ಯಾಕೇಜ್ ತರ ಏನೋ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಅದು ಏನು ಸೂಚನೆ ಕೊಡ್ತಾರೆ ಅನ್ನೋದು ಅವರು ಕೊಟ್ಟ ಮೇಲೇ ತಾನೇ ಗೊತ್ತಾಗೋದು. ಮೊದಲೇ ಹೇಳಿದ್ದೀನಿ ನಾನು, ಹಿಂದೆ ಕೂಡ ಹೇಳಿದ್ದೇನೆ, ನಾವು ಏನು ಅವ್ರ ತೀರ್ಮಾನ ಹೈಕಮಾಂಡ್ ತೊಗೊಂಡ್ರೂ ಕೂಡ ನಾವು ಬದ್ಧವಾಗಿರ್ತೇವೆ ಅಂತೇಳಿ ನಾನು ಹೇಳಿದ್ದೇನೆ. ನನಗೆ ಒಂದು ವೇಳೆ ಮುಂದುವರಿಸದೇ ಇದ್ದರೂ ಕೂಡ ಪರವಾಗಿಲ್ಲಪ್ಪ, ನಾವು ಕೆಲಸ ಮಾಡಿದ್ವಿ, ಮುಂದೇನು ಕೂಡ ಕೆಲಸ ಮಾಡ್ತೀನಿ ಅಂತಲೂ ಹೇಳಿದ್ದೇನೆ. ಪರಮೇಶ್ವರ್ ಮತ್ತು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮತ್ತೆ ಚುನಾವಣೆಯನ್ನ ಗೆಲ್ತೇವೆ ಅನ್ನೋ ವಿಶ್ವಾಸವನ್ನ ಕೆಪಿಸಿಸಿ ಕಾರ್ಯಾಧ್ಯಕ್ಷ ದಿನೇಶ್ ಗುಂಡೂರಾವ್ ವ್ಯಕ್ತಪಡಿಸಿದ್ದಾರೆ. ಪರಮೇಶ್ವರ್ಗೆ ಅಧ್ಯಕ್ಷ ಸ್ಥಾನ ನೀಡೋ ಮೂಲಕ ದಲಿತ ವರ್ಗಕ್ಕೆ ಕಾಂಗ್ರೆಸ್ ಗೌರವ ನೀಡಿದೆ, ಇದನ್ನ ಬೇರೆ ಪಕ್ಷಗಳು ಮಾಡೋಕ್ಕಾಗಲ್ಲ ಅಂದರು. ಅದೇ ಪರಮೇಶ್ವರ್ ಅವರು ನಮ್ಮ ಪಕ್ಷದ ಒಬ್ಬ ಹಿರಿಯ ನಾಯಕರು ಮತ್ತೆ ದಲಿತ ವರ್ಗಕ್ಕೆ ಸೇರಿರತಕ್ಕಂಥ ಒಬ್ಬ ಮುಖಂಡ ಮತ್ತು ಪಕ್ಷದ ಎಲ್ಲ ಅನುಭವ ಇರತಕ್ಕಂಥವ್ರು. ಸೊ ಅವ್ರದ್ದೇ ಆಯ್ಕೆ ಅಂತ ಏನಾದರೂ ಅನೌನ್ಸ್ ಆದರೆ ಅದೆಲ್ಲ ಕೂಡ ಏನಂತ ಹೇಳಿದ್ರೆ ಅನುಭವ, ಕೆಲಸ ಮಾಡಿದ್ದಾರೆ ಮತ್ತು ಎಲ್ಲ ರೀತಿಯಲ್ಲೂ ಕೂಡ ಪಕ್ಷದ ವರಿಷ್ಠರಿಂದ ಹಿಡಿದು ಸಾಮಾನ್ಯ ಕಾರ್ಯಕರ್ತರು ಕೂಡ ಪರಿಚಯ ಇದ್ದಾರೆ ಮತ್ತು ಒಳ್ಳೆಯ ಎಲ್ಲರೂ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಕ್ಕಂಥ ನಾಯಕತ್ವ ಕೂಡ ಇದೆ. ಈ ರೀತಿಯಾಗಿ ಅದು ಆ ಕಾರಣದಿಂದ ಅವ್ರು ಮುಂದೆ ಬರೆಯತಕ್ಕಂಥ ಸಾಧ್ಯತೆ ಆಗ್ಬೋದು. ಕೆಪಿಸಿಸಿಗೆ ಎರಡು ಕಾರ್ಯಾಧ್ಯಕ್ಷ ಸ್ಥಾನ, ಪ್ರಚಾರ ಸಮಿತಿಗೆ ಡಿಕೆ ಶಿವಕುಮಾರ್ ಅಧ್ಯಕ್ಷ. ಈ ಮಧ್ಯೆ ಇತರೆ ಆಕಾಂಕ್ಷಿಗಳಾಗಿದ್ದ ಎಸ್ಆರ್ ಪಾಟೀಲ್ ಮತ್ತು ಡಿಕೆ ಶಿವಕುಮಾರ್ ಅವರನ್ನ ಸಮಾಧಾನಪಡಿಸುವ ಪ್ರಯತ್ನವನ್ನ ಹೈಕಮಾಂಡ್ ಮಾಡಿದೆ. ಇದೇ ಮೊದಲ ಬಾರಿಗೆ ಎರಡು ಕಾರ್ಯಾಧ್ಯಕ್ಷ ಸ್ಥಾನವನ್ನ ಎಐಸಿಸಿ ಹುಟ್ಟು ಹಾಕಿದ್ದು, ಒಂದರಲ್ಲಿ ದಿನೇಶ್ ಗುಂಡೂರಾವ್, ಮತ್ತೊಂದಕ್ಕೆ ಎಸ್ಆರ್ ಪಾಟೀಲ್ ಅವರನ್ನ ನೇಮಿಸುವ ಸಾಧ್ಯತೆ ಇದೆ. ಇದೇ ವೇಳೆ ಪ್ರಚಾರ ಸಮಿತಿ ಅಧ್ಯಕ್ಷರನ್ನಾಗಿ ಡಿಕೆ ಶಿವಕುಮಾರ್ ಅವರನ್ನ ಆಯ್ಕೆ ಮಾಡಿದ್ದು, ಸತೀಶ್ ಜಾರಕಿಹೊಳಿ ಅವರನ್ನ ಎಐಸಿಸಿ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಲಾಗಿದೆ ಎನ್ನಲಾಗಿದ್ದು, ಈ ಬಗ್ಗೆ ಅಧಿಕೃತ ಘೋಷಣೆಯಷ್ಟೇ ಆಗಬೇಕಿದೆ. ಒಟ್ಟಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಗುದ್ದಾಟಕ್ಕೆ ತೆರೆ ಬೀಳಲಿದ್ದು, ಅಸೆಂಬ್ಲಿ ಚುನಾವಣೆಗೆ ಸಕಲ ರೀತಿಯಲ್ಲಿ ಸಜ್ಜಾಗ್ತಾ ಇದೆ. ಶ್ರೀನಿವಾಸ್ ಹಳಕಟ್ಟಿ, ಪೊಲಿಟಿಕಲ್ ಬ್ಯೂರೋ, ಸುವರ್ಣ ನ್ಯೂಸ್.